ಕೊಡಗಿನಲ್ಲಿ ಈ ಬಾರಿ ದೊಡ್ಡ ಮಟ್ಟದ ಭೂಕುಸಿತ ಉಂಟಾಗುವುದಿಲ್ಲ ಎಂದು ಹಿರಿಯ ಭೂವಿಜ್ಞಾನಿ ಡಾಕ್ಟರ್ ಎಚ್.ಎಸ್.ಎಂ ಪ್ರಕಾಶ್ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2018-19 ಅವಧಿಯಲ್ಲಿ ನಡೆದ ಕೆಲವು ವಿಶೇಷ ಅಪರೂಪದ ಭೂವೈಜ್ಞಾನಿಕ ಘಟನೆಗಳು ಮತ್ತು ಆವಿ ಮೂಲಗಳು ಈ ವರ್ಷ ಸಕ್ರಿಯವಾಗಿಲ್ಲ. ಆದ್ದರಿಂದ ಈ ಬಾರಿಯ ಮುಂಗಾರಿನಲ್ಲಿ ಕೊಡಗು ಹಾಗೂ ಕೇರಳ ಪ್ರಾಂತ್ಯಗಳಲ್ಲಿ ಅಪಾಯ ಸಂಭವಿಸುವ ಸಾಧ್ಯತೆ ಕಡಿಮೆ ಇದೆ. ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ವಿಶೇಷ ಸಿದ್ಧತೆಗಳ ಅವಶ್ಯಕತೆ ಇರುವುದಿಲ್ಲ. ಹವಾಮಾನ ದುರಂತಗಳು ವಿರಳವಾಗಿರಲಿದೆ ಎಂದರು. 2018 ಪ್ರವಾಹ ಭೂಕುಸಿತ ಉಂಟಾಗಿದ್ದು 2019 ಅದು ಮರುಕಳಿಸುತ್ತದೆ ಎಂದು ಸೂಚನೆ ಕೊಟ್ಟಿದ್ದೆ. ಅದನ್ನು ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಂಡಿದ್ದರಿಂದ ನಡೆಯಬೇಕಿದ್ದ ಸಾಕಷ್ಟು ಅನಾಹುತಗಳನ್ನು ತಡೆಯಲು ಸಾಧ್ಯವಾಯಿತು. 2020 ವ್ಯಾಪಕ ಭೂಕುಸಿತ ಆಗುವುದಿಲ್ಲ ಎಂದು ಹೇಳಿದ್ದೆ. ಅದರಂತೆ ದೊಡ್ಡ ಪ್ರಮಾದ ಉಂಟಾಗಿಲ್ಲ. ಈ ಬಾರಿಯೂ ಹೆಚ್ಚಿನ ಅಪಾಯ ಉಂಟಾಗಲ್ಲ ಎಂಬುದು ಇದುವರೆಗಿನ ಸಂಶೋಧನೆಯಿಂದ ತಿಳಿದು ಬಂದಿದೆ ಎಂದ ಅವರು, ಅಪಾಯದ ಮುನ್ಸೂಚನೆ ದೊರೆತಲ್ಲಿ ಮಾಹಿತಿ ನೀಡುವುದಾಗಿ ತಿಳಿಸಿದರು. ಜ್ವಾಲಾಮುಖಿಗಳು ಏನು ಸ್ಫೋಟವಾಗ್ತಾ ಇವೆ, ಭೂಕಂಪಗಳು ಎಲ್ಲಾಗ್ತವೆ, ಯಾವ ರೀತಿಯ ಬದಲಾವಣೆಗಳಾಗ್ತವೆ, ಅವನ್ನೆಲ್ಲ ಗಮನಿಸಿ ನಾನು ಇವತ್ತಿನ ದಿವಸ ಮುಂಬರುವ 2022 ಮುಂಗಾರು ಅದರಲ್ಲೂ ಕೂಡ ಯಾವ ರೀತಿಯ ತೊಂದರೆ ಕಂಡು ಬರ್ತಾ ಇಲ್ಲ. ಸೊ ಕೊಡಗು ಮತ್ತು ಕೇರಳಕ್ಕೆ ದೊಡ್ಡ ಮಟ್ಟದ ಪ್ರವಾಹ ಅಥವಾ ಭೂಕುಸಿತದ ಅಪಾಯ ಇಲ್ಲ. ಅದು 2018-19 ದೊಡ್ಡ ಮಟ್ಟದ ಅಪಾಯ ಏನಿತ್ತು ಅದು ಈ ವರ್ಷ ಖಂಡಿತ ಆಗಲ್ಲ ಅಂತ ಇದುವರೆಗಿನ ಒಂದು ಸಂಶೋಧನೆ ನನಗೆ ಕಂಡುಬರ್ತಾ ಇದೆ. ಬೈ ಚಾನ್ಸ್ ಜೂನ್ ಅಥವಾ ಜುಲೈನಲ್ಲಿ ಅನ್ಪ್ರೆಸಿಡೆಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಒಂದು ಬದಲಾವಣೆ ಆದರೆ ಅದನ್ನು ಆಧಾರವಾಗಿಟ್ಕೊಂಡು ನಾನು ಹೇಳಿಕೆನ ತಿದ್ದುಪಡಿ ಮಾಡ್ಕೊಬೋದು. ಜುಲೈನಲ್ಲಿ ಆಗಸ್ಟ್ನಲ್ಲಿ ಏನಾದರೂ ಖಂಡಿತ ಬದಲಾವಣೆಯಿಂದ ಆಗುತ್ತೆ ಅಂತಂದರೆ ನಾನು ಹೇಳ್ತೀನಿ ಮತ್ತೊಮ್ಮೆ. ಆದರೆ ಇವತ್ತಿನ ಮಟ್ಟಿಗೆ 100% ಜುಲೈ ಆಗಸ್ಟಲ್ಲಿ ಯಾವ ತೊಂದರೆ ಕಾಣಿಸಲ್ಲ. ಹಾಗಾಗಿ ದೊಡ್ಡ ಮಟ್ಟದ ಮಳೆ ಆಗ್ಬೋದು, ಹೆವಿ ಸ್ಪೆಲ್ಸ್ ಇರುತ್ತೆ. ಲಾಸ್ಟ್ ಇಯರ್ ಕೂಡ ಹೆವಿ ಸ್ಪೆಲ್ ಇತ್ತು ಆಗಸ್ಟಲ್ಲಿ, ಆದರೆ ಆ ಅಪಾಯ ಭೂಕುಸಿತ ಮತ್ತು ಪ್ರವಾಹ ಆಗಲಿಲ್ಲ. ಸೊ ಆ ರೀತಿ ಈ ವರ್ಷ ಕೂಡ ಯಾವ ಚಿಂತನೆ ಇಲ್ಲ. ನಾನು ಯಾತಕ್ಕೆ ನಾನು ಮುಂಗಡವಾಗಿ ಹೇಳ್ತೀನಿ ಅಂದರೆ ಇದು ವೈಜ್ಞಾನಿಕ 100% ವೈಜ್ಞಾನಿಕ ಅಂಶ. ಇದು ಹೊಸ ಏನೋ ಸಂಶೋಧನೆಯ ಫಲ. ಇದು ಭೂವಿಜ್ಞಾನದಲ್ಲಿ ಹಲವಾರು ಶಾಖೆಗಳಿವೆ. ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಇದೆ, ವಾಲ್ಕೆನಾಲಜಿ ಅಂತ ಇದೆ, ಸಬ್ಮರೈನ್ ಜಿಯಾಲಜಿ ಇದೆ, ಇಗ್ನಿಯಸ್ ಕೆಮಿಸ್ಟ್ರಿ ಅಂತ ಇದೆ. ಇವೆಲ್ಲವೂ ಕೂಡ ಒಂದೊಂದು ವಿಜ್ಞಾನ, ಭೂವಿಜ್ಞಾನದಲ್ಲಿ ಒಂದೊಂದು ಶಾಖೆಗಳು. ಅವೆಲ್ಲವನ್ನೂ ಸೇರಿಸಿ ಜೊತೆಗೆ ಮೀಟಿಯಾರಲಜಿ ಹವಾಮಾನ ಶಾಸ್ತ್ರ ಏನಿದೆ ಅದರ ಅಂಶಗಳನ್ನೆಲ್ಲ ಸೇರಿಸಿ ಈ ರೀತಿಯ ಒಂದು ಹೊಸ ಇಂಟರ್ ಡಿಸಿಪ್ಲಿನರಿ ಸೈನ್ಸ್ ಅಂತರಶಿಸ್ತೀಯ ವಿಜ್ಞಾನ ಜಿಯೋಮೀಟಿಯಾರಲಜಿ ಅನ್ನೋ ಒಂದು ವಿಜ್ಞಾನನ ನಾ ಸಿದ್ಧಾಂತವನ್ನು ನಾನು ವಿಜ್ಞಾನಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀನಿ. ಇದು ಒಂದು ರೀತಿಯ ಇಡೀ ವಿಶ್ವಕ್ಕೆ ಅಪ್ಲೈ ಆಗುವಂತಹ ಒಂದು ಸಿದ್ಧಾಂತ. ಯಾವ ರೀತಿ ನ್ಯೂಟನ್ ಗ್ರಾವಿಟಿನ ಕಂಡುಹಿಡಿದನೋ ಅದೇ ರೀತಿ ಈ ಜಿಯೋಮೀಟಿಯಾಲಜಿನ ನಾನು ಕಂಡುಹಿಡಿದ್ದೀನಿ. ನ್ಯೂಟನ್ ಹೇಳೋದಕ್ಕೆ ಮುಂಚೆ ಕೂಡ ಗ್ರಾವಿಟಿ ವರ್ಕ್ ಆಗ್ತಾ ಇತ್ತು. ಸುದ್ದಿಗೋಷ್ಠಿಯಲ್ಲಿ ಕುಶಾಲನಗರ ಪ್ರವಾಹ ಸಂತ್ರಸ್ತರ ವೇದಿಕೆ ಅಧ್ಯಕ್ಷ ಚಂದ್ರಮೋಹನ್ ಹಾಜರಿದ್ದರು.